सर बर्दित्तु 1831ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಮರ ಸರ್ ಇದೆ ಮರ ಇದೆ ಮರ ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ಮದು ಕಿತ್ತೂರಿಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆ ಇವತ್ತು ನಮ್ಮ ಜೊತೆಗೆ ಉಮೇಶ್ ಅವರು ಇದ್ದಾರೆ ಈ ಕಿತ್ತೂರಿನ ನಿವಾಸಿಗಳು ನೀವು ಈಗಾಗಲೇ ನೋಡಿದ್ದೀರಿ ಅನೇಕ ವಿಡಿಯೋಗಳಲ್ಲಿ ಕಿತ್ತೂರು ಚೆನ್ನಮ್ಮ ಅವರ ಬಗ್ಗೆ ಈಗ ನಾವು ಎಲ್ಲೆಲ್ಲ ಹೋಗ್ತೀವಿ ಸರ್ ಇವತ್ತು ಸರ್ ನಾವು ಫಸ್ಟ್ ನಂದಗಡಕ್ಕೆ ಹೋಗೋಣ ನಂದಗಡ ಹಾ ನಂದಗಡದಲ್ಲಿ ಹಾ ಗಲ್ಲಿಗೇರಿಸಿದ ಮರ ಇದೆ ಹಾ ಮತ್ತೆ ಅವರ ಸಮಾಧಿ ಇದೆ ಹ್ಮ್ ಅಲ್ಲಿಂದ ಕಕ್ಕೇರಿಗೆ ಹೋಗೋಣ ಎಲ್ಲಿ ಎಲ್ಲಿ ಕಕ್ಕೇರಿ ದೇವಸ್ಥಾನ ಇದೆ ಹಾ ಬಿಷ್ಟದೇವಿ ದೇವಸ್ಥಾನ ಹಾ ರಾಯ ಸಂಗೊಳ್ಳಿ ರಾಯಣ್ಣ ಅವರು ಪರಮ ಭಕ್ತರು ಅಲ್ಲಿ ಆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಆ ತಾಯಿನೆ ಅವರಿಗೆ ಕಡ್ಗ ಕೊಟ್ಟಿದ್ರು ಅಂತ ಏನು ಹೇಳ್ತಾರಲ್ಲ ಓಹೋ ಅದೇ ದೇವಸ್ಥಾನ ಓಕೆ ಆ ದೇವಸ್ಥಾನದಿಂದ ಡೋರಿ ಬೆಂಚಿ ಹಳ್ಳ ಅಂತ ಇದೆ ಅಲ್ಲಿ ರಾಯಣ್ಣನ ಮಡ ಅಂತಾರೆ ಒಂದು ಬಾವಿ ಇದೆ ಅಲ್ಲಿ ಅವನು ಸ್ನಾನ ಮಾಡುವಾಗ ಮೋಸದಿಂದ ಹಿಡಿದಿದ್ದ ಜಾಗ ಸರ್ ಅದರ ಆ ಜಾಗವನ್ನ ನೋಡ್ಕೊಂಡ್ರು ಆಗ್ಲಿ ಆಮೇಲೆ ವಿಶೇಷವಾಗಿ ಅಲ್ಲಿ ಯಾರು ಹೋಗೋದಿಲ್ಲ ನಾವು ಹೋಗಬೇಕು ನಾವು ಹೋಗೋಣ ರಸ್ತೆ ಅದು ಸರಿಯಾಗಿಲ್ಲ ಸ್ವಲ್ಪ ನಡ್ಕೊಂಡು ಹೋಗಬೇಕು ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ನೋಡ್ಕೊಂಡು ಹೋಗೋಣ ಆಗ್ಲಿ ಆಗ್ಲಿ ಆಮೇಲೆ ಬೈಲಹೊಂಗಲಕ್ಕೆ ಹೋಗಿದೆ ಬೈಲಹೊಂಗಲಕ್ಕೆ ಹೋಗುವಾಗ ಸರ್ ಸಂಗೊಳ್ಳಿ ಆಂದವೇ ಬರ್ತದೆ ಸಂಗೊಳ್ಳಿ ಒಳಗೆ ಹಿರೇಮಠ ಇದೆ ಆಮೇಲೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಇದ್ದಾರೆ ಅವರಿಗೆ ಭೇಟಿ ಆಗೋಣ ಹಾಗೆ ಮುಂದೆ ಹೋಗ್ತಾ ಆಂದವೇ ಒಂದು 5 ಕಿಲೋಮೀಟರ್ ಸಂಗೊಳ್ಳಿ ಬೈಲಹೊಂಗಲದಿಂದ ಅಂಟೂರು ಅಂತ ಒಂದು ಊರಿದೆ ಅಂಟೂರು ಬಾಳಪ್ಪನವರು ಹಾ ಬಾಳಪ್ಪನವರು ಓ ಅಲ್ಲಿ ಇದರಲ್ಲ ಹಾ ಅವರ ಊರಿಗೆ ಹೋಗೋಣ ಆಗ್ಲಿ ಆಗ್ಲಿ ಪುತ್ತಳಿ ಇದೆ ಅವರ ಊರಿಗೆ ಹೋಗೋಣ ಅಲ್ಲಿ ನೋಡ್ಕೊಂಡು ಬರೋಣ ಒಂದ ದಿನಕ್ಕೆ ಆಗುತ್ತೆ ಇವಲ್ಲ ಒಂದ ದಿನ ಆಗುತ್ತೆ ಬರ ಏನಾರ ಆಗ್ಲಿ ನೋಡ ಬಿಡ ಬನ್ನಿ ಅತ್ತಲಗೆ ಓಕೆ ಬನ್ನಿ ಬನ್ನಿ ಈ ಕಿತ್ತೂರು ಎರಡನೇ ಯುದ್ಧ ಕಿತ್ತೂರಿನಲ್ಲಿ ಸೋತ ಮೇಲೆ ಬ್ರಿಟಿಷರ ಆಡಳಿತ ಶುರುವಾದ ಮೇಲೆ ಅವರು ಕಿತ್ತೂರಿಗೆ ಯಾವುದೇ ಒಂದು ಪ್ರಮುಖ್ಯತೆ ಕೊಡಲಿಲ್ಲ ಹೌದಾ ಅವರು ಮಾಡಿದ್ದು ನಾಲ್ಕು ಭಾಗ ಕಿತ್ತೂರನ್ನ ಬಿಡಿ ನಂದಗಡ ಸಂಪಗಾವಿ ಮತ್ತು ಕಣಾಪುರ ನಾವು ಈ ನಂದಗಡಕ್ಕೆ ಹೋಗ್ತಾ ಇದ್ದೀವಿ ಬಿಡಿಯಿಂದನೇ ಹೋಗಬೇಕು ಬಿಡಿ ಫಸ್ಟ್ ಬಿಡಿಯಿಂದ ನಂದಗಡ ಬಿಡಿ ಅನ್ನೋದು ಊರು ಸರ್ ಹಾ ಬಿಡಿ ಅನ್ನೋದು ಒಂದು ಊರು ಅದು ಅಂದ್ರೆ ಅವಾಗ ಈ ಬೆಳಗಾವಿ ಸಿಟಿ ಕಾನಪುರ ಎಲ್ಲ ಕಿತ್ತೂರು ಅಂದ್ರಿತ್ತ ಹಾ 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 ಎಲ್ಲ ಅದೇ ಇತ್ತು ಅದು ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಬಿಡಿ ಅಂದ್ರೆ ನಿಮಗೆ ಫಿಲ್ಮ್ ಆಕ್ಟರ್ ಚರಣ್ ರಾಜ್ ಇರ್ತಾರಲ್ಲ ಓಹೋ ನಮ್ಮ ಚರಣ್ ರಾಜ್ ಹಾ ಅವರು ಹುಟ್ಟಿರೋ ಅದು ಹೌದು ಅವರ ಮನೆನೂ ಇದೆ ಅಲ್ಲಿ ಓಕೆ ಓಕೆ ಅಲ್ಲಿ ಈಗ ಅಲ್ಲೇ ಆಸೆ ನಾವು ಹೋಗಬೇಕು ಓಕೆ ಡನ್ ಓಕೆ ಬಿಡಿಗೆ ಹೋಗೋ ರೋಡ್ ಇದು ಹೈವೇ ಐ ಥಿಂಕ್ ಬಿಟ್ಬಿಡ್ಬೇಕು ಹಾ ಇದು ಬಿಟ್ಟು ಈ ಕಾನಪುರ ರೋಡ್ ಇದೆ ಅಲ್ಲ ಎಡಕ್ಕೆ ಓ ಇದು ಕಾನಪುರ ಶಾರ್ಟ್ಕಟ್ಟಾ ಹಾ ಬೆಳಗಾವಿಗೆ ಹೋಗೋಂಗಿಲ್ಲ ಇಲ್ಲ ಇಲ್ಲ ರೀ ಬಿಡಿಗೆ ಹೋಗಿ ಅಲ್ಲಿಂದ ಕಾಣಾಪುರ ಓಕೆ ನಂದಗಡದಿಂದ ಬಹಳ ದೂರ ಇಲ್ಲ ಸರ್ 4-5 ಕಿಲೋಮೀಟರ್ ಅಳ್ಳವರ ಅಳ್ಳವರ ಹಾ ಅಳ್ಳವರ ನೀವು ಹೇಳಿದ್ರಲ್ಲ ಮುಡು ಹಾ ಈಗ ಅವನು ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ಅಷ್ಟರೊಳಗೆ ಇದಾವೆ ಎಲ್ಲ ಎಲ್ಲ ಸ್ಥಳ ಓಕೆ ಓಕೆ ಆಮೇಲೆ ಹಲಸಿನು ಅಲ್ಲೇ ಬಿಡಿಯಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಏನ್ ಹಲಸಿ ಕದಂಬರ ರಾಜಧಾನಿ ಎರಡನೇ ರಾಜಧಾನಿ ಹೌದಾ ಹಾ ಅಲ್ಲೇ ಅಲ್ಲ ಭೂವರಾಹ ಸ್ವಾಮಿ ದೇವಸ್ಥಾನ ಕಲ್ಲಿನಲ್ಲಿ ಕೆತ್ತನೆಗಳು ದೊಡ್ಡ ದೇವಸ್ಥಾನ ಅದು ಹೌದಾ ಹಾ ಮನೆ ಮನೆಗೆ ಒಬ್ಬ ರಾಯಣ್ಣ ಹುಟ್ಟಲಿ ಅಂತ ಹೇಳಿ ಅವನು ಕೊನೆ ಆಸೆ ಆಗಿತ್ತು ಅದು ಯಾಕಾಗಿತ್ತು ಆಮೇಲೆ ಅವನು ನೇಣಿಗೆ ಹಾಕುವಾಗ ಎಷ್ಟು ಜನ ಪೊಲೀಸರು ಬಂದಿದ್ರು ಅಲ್ಲಿ ನೋಡೋಕೆ ಎಷ್ಟು ಜನ ಸೇರ್ಕೊಂಡಿದ್ರು ಓಹೋ ಅದರಾಗೆ ಸ್ವಲ್ಪ ಮಾತಾಡೋಣ ಸರ್ ಈ ರಸ್ತೆ ಎಲ್ಲ ಬ್ರಿಟಿಷರೇ ಮಾಡಿದ್ದು ಸರ್ ಈ ರೋಡ ಹಾ ಮುಂದ್ಗಡೆ ಎಲ್ಲ ದೊಡ್ಡ ದೊಡ್ಡ ಗಿಡಗಳಿವೆ ಅವರೇ ನೆಟ್ಟಿದ್ದು ಗಿಡಗಳು ಆ ಕಾಲದ್ದು ಹಾ ಬಿಡಿ ಬಿಡಿ ಇದು ಹಲಸೆ 15 ಕಿಲೋಮೀಟರ್ ಇಲ್ಲ ಹಲಸೆ ಇವ್ರದ್ದು ಕದಂಬರ ರಾಜಧಾನಿ ಹಾ ಕದಂಬರ ರಾಜಧಾನಿ ಬನವಾಸಿ ಅಲ್ವಾ ಬನವಾಸಿ ಒಣ್ಣೆದ್ರು ಎರಡನೇದು ಇದು ಹಲಸೆ ಇದ್ರು ಅವರು ಹಾ ಇದೆ ನಂದಗಡ ಹಾ ಇದೆ ನಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಇದ್ದಂತಹ ಜಾಗ ಇದು ಸ್ನೇಹಿತರೆ ನಂದಗಡ ನಂದಗಡಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಿದ್ದೀರಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಅದ್ಭುತವಾದ ಒಂದು ಪ್ರತಿಮೆ ನನ್ನ ಜೊತೆಗೆ ಉಮೇಶ್ ಅವರು ಇದ್ದಾರೆ ಉಮೇಶ್ ಸರ್ ನಂದಗಡದ ವಿಶೇಷತೆ ಏನು ನಂದಗಡ ವಿಶೇಷತೆ ಅಂದ್ರೆ ಸರ್ ಇದೊಂದು ಸಣ್ಣ ಊರು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಗಲ್ಲಿಗೇರಿಸಿದ ಸ್ಥಳ ಇಲ್ಲಿ ಮುಂದಿದೆ ಮುಂದೆ ಅವರಿಗೆ ಸಮಾಧಿ ಮಾಡಿದ ಸ್ಥಳ ಇಲ್ಲಿದೆ ಇಲ್ಲಿ ಒಳಗೆ ಹೋಗ್ಬಿಟ್ರೆ ಫಸ್ಟ್ ನಾವು ನೇಣು ಹಾಕಿದ ಸ್ಥಳಕ್ಕೆ ಹೋಗಿ ಬಂದ್ಬಿಡು ಹಾ ಸ್ನೇಹಿತರೆ ನಂದಗಡ ಹೆಸರೇ ಹೇಳುತ್ತೆ ಗಡ ಅಂದರೆ ಒಂದು ಕೋಟೆ ಅಥವಾ ಒಂದು ಬೆಟ್ಟ ಪ್ರದೇಶ ಅಂತ ಹೇಳಿ ಇದು ಪಶ್ಚಿಮ ಘಟ್ಟಗಳ ಸೆರುಗಿದು ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಏನು ಬಾರ್ಡರ್ ಬರುತ್ತಲ್ಲ ಭಾರತದ ಮ್ಯಾಪ್ ಬಾರ್ಡರಲ್ಲಿ ಬೆಳಗಾವಿ ಖಾನಾಪುರದ ಎಡ್ಜಿದು ಹಾಗಾಗಿ ಇದು ಮಲೆನಾಡಿನ ಸೆರಗು ನೀವು ಸುತ್ತ ನೋಡ್ಬೋದು ಕಾಡಿನ ಮಧ್ಯೆ ಇರುವಂಥ ಊರು ನಂದಗಡ ನಾವೀಗ ಹೋಗೋಣ ಬನ್ನಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನು ಗಲ್ಲಿಗೇರಿಸಿದ ಅಥವಾ ನೇಣು ಹಾಕಿದ ಆ ಜಾಗ ನೋಡೋದಕ್ಕೆ ಆಮೇಲೆ ಅವ್ರ ಸಮಾಧಿ ನೋಡೋಣ ಸರ್ ಹಾಂ ಎಸ್ ಪೊಲೀಸ್ ಠಾಣೆ ನಂದಗಡ ಧಾರವಾಡ ಬೆಳಗಾವಿ ಅರ್ಧ ಮಲೆನಾಡು ಅರ್ಧ ಬಯಲುಸೀಮೆ ಹೌದು ಹೌದು ಕಿತ್ತೂರಿಂದ ಈ ಕಡೆ ಮಲೆನಾಡು ಆ ಕಡೆ ಮತ್ತೆ ಬೆಳಗಾವಿ ಓ ಬಯಲುಸೀಮೆ ಈಗ ನಾವು ಹೋಗ್ತಾ ಇದೇವಲ್ಲ ಸರ್ ಅಲ್ಲಿ ಜನ 90% ಜನ ಹೋಗೋದಿಲ್ಲ ಇಲ್ಲಿ ಓಹೋ ಅಲ್ಲಿ ಯಾರು ಹೋಗಿ ನೋಡಲ್ಲ ಈಗ ಅಲ್ಲಿ ಕಾಣ್ತಿದೆ ಅಲ್ಲ ಬೋರ್ಡ್ ಸರ್ ಅಲ್ಲಿ ನಾವು ಒಳಗೆ ಹೋಗೋದು ಅಲ್ಲಿ ಕಾಣ್ತಿದೆ ಬೋರ್ಡ್ ಇದೆ
ದೌರ್ಬಾಗ್ಲ ಇದೆ ಅದಕ್ಕೆ. ಇಲ್ಲೇ ಒಳಗೆ ಹೋಗ್ಬೇಕ್ರಿ, ಅದ್ರ ಮೇಲೆ ಬರ್ದಿದ್ದೆ ನೋಡಿ ಸರ್. ಹೌದಲ್ಲ, ಗ್ರಾಮ ಪಂಚಾಯತಿ ಕಸಬಾ ನಂದಗಡ. ಈಗ ನಾವು ನಿಂತಿರೋದು ನಂದಗಡದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದರೆ ಕಾಣ್ತಿರುವಂತಹ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನು ಗಲ್ಲಿಗೇರಿಸಿದ್ದ ಸ್ಥಳಕ್ಕೆ ಹೋಗುವ ಒಂದು ಜಾಗದಲ್ಲಿ ಒಂದು ಕಮಾನು ಗೋಪುರ ಕೂಡ ಇದೆ. ಮೇಲೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಪುಟ್ಟ ಪ್ರತಿಮೆ ಕೂಡ ನಾವು ಕಾಣಬಹುದು. ಸೊ ಇದು ದಾಖಲೆ ಇದೆ, ಸರ್ಕಾರಿ ದಾಖಲೆ ಇದೆ ಸರ್. ಓಕೆ, ಇದೆ ಸರ್. ಅಲ್ಲೂ ಸೆಕ್ಯೂರಿಟಿ ಇದಾರೆ ಸರ್ ಇದರಲ್ಲಿ. ಹಾಂ, ಈಗ ಮ್ಯೂಸಿಯಂ ಆಗ್ತಾ ಇದೆ ಅಲ್ಲಿ ಹೊಸದು ಸಂಗೊಳ್ಳಿ ರಾಯಣ್ಣ. ಆ ಮ್ಯೂಸಿಯಂ ಆದ್ಮೇಲೆ ಅದೇನಾದ್ರು ಪ್ರಚಾರ ಆಗ್ಬೋದು. ಈಗ ಜನಕ್ಕೆ ಗೊತ್ತಿಲ್ಲ, ಎಲ್ಲರೂ ಅಲ್ಲೇ ಬಂದು ವಾಪಸ್ ಹೋಗ್ಬಿಡ್ತಾರೆ. ಅಲ್ಲೂ ದೇವಸ್ಥಾನ ಇದೆ ರಾಯಣ್ಣಂದು, ಅಲ್ಲೂ ಪೂಜೆ ಮಾಡ್ತಾರೆ. ಓಕೆ, ಎಷ್ಟೋ ಜನ ಬಂದು ಹೋಗ್ತಾರೆ. ಬನ್ನಿ ಒಂದ್ಸಲ ನೋಡೇ ಬಿಡಲ್ಲ. ಇದು ಈಗೀಗ ಮಾಡಿದ್ದಾರೆ, ಮೊದಲೆಲ್ಲ ಇರಲಿಲ್ಲ. ಈ ರಸ್ತಾನು ಈಗೀಗ ಮಾಡಿದ್ದಾರೆ ಸರ್. ಸ್ನೇಹಿತರೆ, ನಾವು ಬಂದ್ವಿ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನ ಬ್ರಿಟಿಷರು ಬಹಳ ಕ್ರೂರವಾಗಿ ಅನ್ಯಾಯವಾಗಿ ಅವರನ್ನು ಗಲ್ಲಿಗೇರಿಸಿ ಅವ್ರ ಜೀವ ಬಲಿದಾನ ತಗೊಂಡಂತಹ ಈ ಜಾಗಕ್ಕೆ ನಾವು ಬಂದಿದ್ದೀವಿ. ನಾನು ತುಂಬ ಒಂಥರ ಭಾವುಕ ಆಗ್ತೇನೆ ಸರ್. ಇದು ಸ್ಥಳ ನೋಡಿದ್ರೆ ಹಾಗೆ ಸರ್, ಎಲ್ಲರಿಗೂ ಹಾಗೆ ಆಗುತ್ತೆ, ನಮಗೂ ಹಾಗೆ ಆಗುತ್ತೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಅಲ್ಲ, ಅವ್ನ ಜೊತೆಗೆ ಅವ್ನ ಸಹಚರರೆಲ್ಲ ಇದ್ರು, ಅವ್ರನ್ನೆಲ್ಲ ನೀನಾಕಿ ಕೊಂದಿದ್ದ ಸ್ಥಳ ಇದೆ ಸರ್. ಬರೀ ಅವರೊಬ್ಬರನ್ನಲ್ಲ, ಅಲ್ಲ ಅಲ್ಲ ಅಲ್ಲ, ಅವ್ರ ಜೊತೆಗೆ 11 ಜನ ಏನೋ ಇದ್ರು ಸರ್. ಅವರು ಎಲ್ಲರನ್ನು ಒಂದೇ ಸರ್ತಿ ಬಹಿರಂಗವಾಗಿ ಇಲ್ಲಿ ನೇಣಾಕಿ ಕೊಂದಿದ್ದ ಸ್ಥಳ ಸರ್ ಇದು. ಇದು ನೋಡಿದ್ರೆ ನಮಗೂ ಕರಳು ಚೂರು ಅನ್ನತ್ತೆ ನೋಡಿದ್ರೆ. ನೋಡಿ, ನನಗೆ ಸಿಟ್ಟು ಬರ್ತಾ ಇದೆ. ನನಗೆ ನಮ್ಮ ನಾಡಿನ ಕನ್ನಡ ನಾಡಿನ ಒಬ್ಬ ಸೇನಾನಿಯನ್ನು, ವೀರ ಸೇನಾನಿಯನ್ನು, ನನ್ನ ನಾಡು, ನಾನು ಹುಟ್ಟಿ ಬೆಳೆದ ನಾಡು, ನಾನು ಸ್ವತಂತ್ರವಾಗಿ ಬದುಕಕ್ಕೆ ನನಗೆ ಹಕ್ಕಿಲ್ವಾ ಅಂತ ಕೇಳಿ ಹೋರಾಟ ಮಾಡಿದ ಒಬ್ಬ ಯೋಧನನ್ನು, ವೀರ ಸೇನಾನಿಯನ್ನು, ಒಬ್ಬ ಕ್ರಾಂತಿ ವೀರನನ್ನು ಬ್ರಿಟಿಷರು ಎಲ್ಲಿಂದಲೋ ಬಂದವರು ಬಂದು ನಮ್ಮದೇ ನಾಡಿನಲ್ಲಿ ಇದೇ ಕನ್ನಡ ಮಣ್ಣಲ್ಲಿ ನೇಣು ಹಾಕಿ ಸಾರ್ವಜನಿಕವಾಗಿ ಕೊಂದರು ಅಂತ ಅಂತ ಯೋಚನೆ ಮಾಡಿದೆ. ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಹೆಂಗೆ ಹೇಳೋದು ಹೇಳಿದಪ್ಪ, ಇವತ್ತು ನಾವು ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ, ಆರಾಮಾಗಿದ್ದೀವಿ, ಓಡಾಡ್ತೀವಿ, ಯಾರ ಒಂದು ರೀತಿ ಮುಲಾಜು ಇಲ್ಲ, ಬದುಕ್ತೀವಿ, ಸ್ವಚ್ಛಂದವಾಗಿ ಬದುಕ್ತೀವಿ. ಆದರೆ ಅವತ್ತು ಎಷ್ಟು ಕಷ್ಟ ಇತ್ತು, ಕಂಡೋರು ಕೈನಲ್ಲಿವೇ ಬದುಕ್ತಾ ನಾವು, ಅವರು ಹೇಳಿದ ನಿಯಮಗಳಿಗೆ ಅನುಸಾರವಾಗಿ ನಾವು ಬದುಕ್ತಾ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ವಿ ಅಂಥೇಳಿ ನಾವು ನಿಜಕ್ಕೂ ಯೋಚನೆ ಮಾಡಬೇಕು. ಸ್ವತಂತ್ರದ ಅರ್ಥ ನಾವು ತಿಳ್ಕೋಬೇಕು. ತುಂಬಾ ಇದು ಕೋಟೆ ಎಲ್ಲ ಇವಾಗ ಕಟ್ಟಿದೆ, ಈಗ ಇಲ್ಲ ಮ್ಯೂಸಿಯಂ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಮ್ಯೂಸಿಯಂ ಆದಮೇಲೆ ಇದೆಲ್ಲ ಪ್ರಚಾರಕ್ಕೆ ಆಗ್ಬೋದು ಅಂತ ಸರ್. ಸಂರಕ್ಷಣೆ ಮಾಡಿದ್ದಾರೆ ಆ ಕಡೆ, ಅದು ಹೇಗಿದೆ ಹಾಗೆ ಇಟ್ಟಿದ್ದಾರೆ ಪ್ಲೇಸ್ ಅದನ್ನ. ಈಗ ಅಲ್ಲಿ ಹೋಗೋಣ. ಹಾಂ, ಅಲ್ಲಿಗೆ ಹೋಗೋಣ ಬನ್ನಿ ಸರ್. ಇವಾಗ ಇದು ತೋಟದ ಥರ ಇದೆ, ಅವಾಗ ಪೂರ್ತಿ ಕಾಡೆ, ಕಾಡು ಕಾಡನೇ ಇರುತ್ತೆ. ಕಾಡು ಇದು ಪೂರ ರಸ್ತೆ ಆ ಕಡೆ ಇತ್ತು ಮೊದಲು. ಅದು ಈಗ ನಾವು ಇಲ್ಲಿ ಕಾಣೋದು ಇದೆ ಗಿಡಗಳು ಸರ್, ನೇಣು ಹಾಕಿದ ಗಿಡಗಳು ಇವೆ. ಇವೆ? ಹಾಂ ಇವೆ, ಇಲ್ಲಿ ಕಾಣ್ತಾ ಇದ್ದೇವಲ್ಲ. ಆಲದ ಮರ? ಆಲದ ಮರ ಇದು ಪೂರ ರೀ. ಮೊದಲು ಆ ಕಡೆಯಿಂದ ರಸ್ತೆ ಇತ್ತು, ಈಗ ಇಲ್ಲಿ ಕಂಪೌಂಡ್ ಹಾಕಿದಾರಲ್ಲ, ಈಗ ಈ ಥರ ಎಲ್ಲ ರೋಡು ಅದು ಇದು ಮಾಡಿದಾರೆ. ಇಲ್ಲಿ ಮೊದಲು ಇದು ಕಾಡು ಪೂರ್ತಿ ಕಾಡೆ, ಕಾಡು ಇಲ್ಲಿ ಯಾರು ಬರ್ತಿರ್ಲಿಲ್ಲ, ಬರೋಕ್ಕೆ ಹೆದರ್ತಿದ್ರು. ನೈಂಟಿ ಜನ ಸರ್ ಸಮಾಧಿ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ, ಇಲ್ಲಿ ಯಾರು ಬರೋದಿಲ್ಲ. ಎಷ್ಟೋ ಜನ ಬಂದವ್ರಿಗೆ ನಾವು ಹೇಳ್ತಿರ್ತೀವಿ, ಕಿತ್ತೂರಲ್ಲಿ ಬಂದಿದ್ದಾಗ ಕೇಳ್ತಿರ್ತಾರೆ ಮತ್ತೇನೇನು ನೋಡೋದು ಇದೆ ಇಲ್ಲಿ ಅಂತೇಳಿ. ನೀವು ನಂದಗಡಕ್ಕೆ ಹೋದರೆ ಆ ಸ್ಥಳ ನೋಡ್ಕೊಂಡು ಬನ್ನಿ, ಅಲ್ಲೇ ಇದೆ ಅದು ಅಂತೇಳಿ ನಾವು ಹೇಳಿ ಕಳಿಸ್ತಿರ್ತೀವಿ ಅವ್ರಿಗೆ. ಅಲ್ಲಿ ಅವರು ಬೋರ್ಡ್ ಅದು ಹಾಕಿ ಒಂದು ಸ್ವಲ್ಪ ಹೇಳಿದ್ರೆ ಆಗ್ತದೆ. ಈ ಕಡೆ ಬನ್ನಿ ಸರ್. ಶಿವ ಇಲ್ಲ ಇದೆ ನೋಡಿ ಸರ್ ಬರೆದಿದ್ದು. 1831 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಮರ ಸರ್. ಇದೇ ಮರ? ಇದೇ ಮರ. ಅವನು ಒಬ್ಬನೇ ಅಲ್ಲ, ಅವನ ಜೊತೆಗೆ ಇದ್ದವರೆಲ್ಲ ಇವೇ ಇವೇ ಸರ್ ರೆಂಬೆಗಳು. ಈ ರೆಂಬೆಗಳೇ? ಹಾಂ ಇಲ್ಲಿದಾವಲ್ಲ. ಓ ಮೈ ಗಾಡ್, ಇವು ಇವು ಇದೇ ಈ ಕೊಂಬೆನೇ. ಹಾಂ ಸ್ನೇಹಿತರೆ ನೋಡಿ, 190 ವರ್ಷದ ಹಿಂದೆ ಈ ಕನ್ನಡ ನಾಡಿನ ಒಬ್ಬ ವೀರ ಸೇನಾನಿಯನ್ನ ಗಲ್ಲಿಗೇರಿಸಿದ ಮರ ಇದೇನೆ. ಓ, ಇದು ಆಲದ ಆಲದ ಬಣ, ಇದು ಬಣ ಎಲ್ಲ ಗಿಡಗಳೆಲ್ಲ ಕಾಡು ಕಾಡು. ಈ
ಯಾರ್ಯಾರು ಇದ್ರು ಅವ್ರ ಜೊತೆ ಗೊತ್ತಾ ನಿಮಗೆ? ಅವನ ಜೊತೆಗೆ ಅದು ಒಂದು ಲಿಸ್ಟ್ ಇದೆ ಸರ್, ಲಿಸ್ಟ್ ಅಲ್ಲಿ ಮುಂದೆ ಸಿಗುತ್ತೆ. ಅವ್ರ ಹೆಸರುಗಳು ಇದಾವೆ, ಅವ್ರು ಯಾರ್ಯಾರು ಇದ್ರು ಅಂತೇಳಿ ಅವರೆಲ್ಲ ಇದ್ದಾರೆ. ಅವ್ರನ್ನ ಬಹಿರಂಗವಾಗಿ ಇಲ್ಲಿ ನೇಣಿಗೆ ಹಾಕಿದ್ರು. ಬಹಿರಂಗವಾಗಿ ಅಂದ್ರೆ ಜನ ಬಂದಿರೋ? ಹಾ, ಜನ ನೋಡಕ್ಕೆ ಬಂದಿದ್ರು. ಅವ್ರ ಉದ್ದೇಶನೇ ಅದೇ ಇತ್ತು, ಬ್ರಿಟಿಷರದು, ಜನ ನೋಡ್ಲಿ ಅಂತೇಳಿ, ಜನ ನೋಡಿ ಹೆದರ್ಲಿ ಅಂತೇಳಿ. ಏನಾಗಿತ್ತು, ಸಂಗೊಳ್ಳಿ ರಾಯಣ್ಣನ ಬಂಡಾಯ ಈ ಭಾಗದಲ್ಲಿ ಹೆಚ್ಚಿತ್ತು, ಜನ ಮತ್ ಸೇರ್ಕೊಳ್ತಾ ಇದ್ರು ಅವನ ಜೊತೆಗೆ. ಹಿಂಗೆ ಬಿಟ್ರೆ ಇವನು ದೊಡ್ಡ ಕಂಟಕ ಆಗ್ತಾನೆ ನಮಗಂತೇಳಿ ಅವನು ಮೋಸದಿಂದ ಹಿಡಿಸಿ ಬಹಿರಂಗವಾಗಿ ಜನರ ಮುಂದೆನೆ ನೇಣು ಹಾಕಿದ್ರೆ ಹೆದರಿ ಜನ ಮುಂದೆ ಯಾರು ಬಂಡಾಯ ಮಾಡೋದಿಲ್ಲ ಅನ್ನೋದು ಅವ್ರ ಪ್ಲಾನ್. ಅದು ಸಕ್ಸಸ್ ಆಯ್ತು ಅವ್ರದ್ದು. ಯಾರು ಇಲ್ಲಿ 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 ಅವ್ರು ಗಲ್ಲಿಗೆ ಇರ್ಸಕ್ಕೆ ಬಂದಾಗ ನೂರಾರು ಜನ ಪೊಲೀಸರು ಇದ್ರು, ನೋಡೋಕೆ ಸಾವಿರಾರು ಜನ ಬಂದಿದ್ರು. ಜನ ಬಂದಿದ್ರು? ಯಾರು? ನಮ್ಮವರೇ. ನಮ್ಮವರೇ. ಅವರೆಲ್ಲ ಮನ್ಸು ಮಾಡಿದ್ರೆ ರಾಯಣ್ಣನ ಬಿಡಿಸ್ಬೋದಿತ್ತು. ಅವರು ಬರೀ ನೂರಾರು ಜನ ಪೊಲೀಸ್, ಸಾವಿರಾರು ಜನ ನೋಡಕ್ ಬಂದಿದ್ರು. ಅವ್ರು ಮನ್ಸು ಮಾಡಿದ್ರೆ ಬಿಡಿಸ್ಬೋದಿತ್ತು. ಹೆದರ್ತಿದ್ರು ಜನ ಬ್ರಿಟಿಷರಿಗೆ. ಅದೇ ರಾಯಣ್ಣ ಮನಗಂಡು ಅವನ ಅದನ್ನ ನೋಡೇನೆ ಹೇಳಿರ್ಬೋದು, ಅವ್ರನ್ನೆಲ್ಲ ಜನನ ನೋಡಿ ಮನೆಗೊಬ್ಬ ರಾಯಣ್ಣ ಮುಂದೆ ಹುಟ್ಟತಾನೆ ಅಂತೇಳಿ, ಎಲ್ಲರೂ ರಾಯಣ್ಣ ಆಗ್ಲಿ ಅಂತೇಳಿ ಅವನ ಆಸೆ ಇತ್ತು. ಧೈರ್ಯ ಬರ್ಲಿ, ಅಲ್ಲಿ ಬಂದವರೆಲ್ಲ ಹೆದರಿ ನಿಂತಿದ್ರು. ಅದನ್ನ ನೋಡಿನೇ ಅವನ ಮನಸ್ಸಿಗೆ ಬಂದಿರ್ಬೋದು, ಅದು ಮುಂದೆ ಮನೆಗೊಬ್ಬ ರಾಯಣ್ಣ ಹುಟ್ಟತಾನೆ, ನಿಮ್ಮನ್ನ ಬಡದು ಹುಡಿಸ್ತಾನೆ ಅಂತೇಳಿ. ಅದು ನಿಜ ಆಯ್ತು ಆಮೇಲೆ, ಸ್ವಾತಂತ್ರ್ಯ ಸಂಗ್ರಾಮ ಆಮೇಲೆ ಸ್ಟಾರ್ಟ್ ಆದ್ಮೇಲೆ. ಆದ್ರೆ ಆಗಿನ ಕಾಲದಲ್ಲಿ ಹೆದರ್ತಿದ್ರು ಜನ. ಈಗ ಸುಮಾರು 200 ವರ್ಷದ ಹಿಂದೆ. ಹಾ, 200 ವರ್ಷದ ಹಿಂದೆ. ಇವ್ರು ಹೇಳಿದಾಗೆ ಸಾವಿರಾರು ಜನ ನೋಡಕ್ ಬಂದಿದ್ರು, ಅವ್ರಿಗೆ ಏನ್ ಅನ್ಸಿರ್ಬೇಕು? ಅವ್ರಿಗೆ ಜಾನಪದರು ಹಾಡುಗಳೆಲ್ಲ ಹಾಡ್ತಾರೆ, ಲಾವಣಿ ಪದಗಳೆಲ್ಲ ಹೇಳ್ತಾರೆ. ಅವರ ಹಾಡಿನೊಳಗೆ ಏನು ಹೇಳ್ತಾರೆ ಅಂದರೆ, ರಾಯಣ್ಣನ ಗಲ್ಲಿಗೇರಿಸಿದ ಮೇಲೆ ಈ ನೆಲ ಎಲ್ಲ ಅವ್ರ ಕಣ್ಣೀರಿನಿಂದ ತೊಯ್ದಿತ್ತು, ಅಲ್ಲಿ ನೋಡೋಕ್ಕೆ ಜನರಿಂದ ಈ ನೆಲ ಎಲ್ಲ ತೊಯ್ದಿತ್ತು ಅಂತ ಹೇಳ್ತಾರೆ ಅವರು. ಜನ ನೋಡೋಕ್ಕೆ ಬಂದಿದ್ರಲ್ಲ ರಾಯಣ್ಣನ ಗಲ್ಲಿಗೇರಿಸೋದನ್ನು, ಅವ್ರು ಹತ್ತಿದ ಕಣ್ಣೀರಿನಿಂದ ಈ ನೆಲ ತೊಯ್ದಿತ್ತು ಅಂತೇಳಿ ಅವ್ರು ಹಾಡು ಹಾಡ್ತಾರೆ ಲಾವಣಿಲಿ. ಲಾವಣಿಲಿ ಅಂತ ಒಳ್ಳೆ ಇತಿಹಾಸ ಇರೋದು. ಅಂತ ವೀರನ ಇಲ್ಲಿ ಗಲ್ಲಿಗೇರಿಸಿದ್ದು, ಅವನ ಜೊತೆಗೆ ಮತ್ತೆ ಅವನ ಸಹಚರರೆಲ್ಲರೂ ಹೈವೇ ಮರಗಳೇ ಬಳಸ್ಕೊಂಡು ಅದೇ ಇದನ್ನ ಸ್ಮಾರಕ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿಗೆ ಜನ ಇಲ್ಲಿ ಇಲ್ಲಿ ಬರೋದಿಲ್ಲ. ಇದು 100 ವರ್ಷದ ಮರ. ಹಾ, ನೇಣು ಹಾಕಿದ ಮರ ಇದು. ಇಲ್ಲಿ ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಇಲ್ಲೂ ರಾಯಣ್ಣ ಅಂತ ಮಗ ಹುಟ್ಟಲಿ ಅಂತೇಳಿ ಇಲ್ಲಿ ಕಾಯದು ಕಟ್ಟಿದಾರೆ ನೋಡಿ ಸರ್. ಓಹೋ, ಇವೆಲ್ಲ ಹರಕೆ ಕಟ್ಟರು? ಹಾ, ಹರಕೆ. ಇಲ್ಲಿ ತೊಟ್ಲು ಕಟ್ಟಿದಾರೆ ಮಕ್ಕಳಾಗಲಿ ಅಂತೇಳಿ, ರಾಯಣ್ಣ ಅಂತ ಮಗು ಮದುವೆ ಆಗಲಿ ಅಂತೇಳಿ ಬಳೆ ಕಟ್ತಾರೆ. ಇಲ್ಲಿ ಒಂದು ದೇವ್ರ ರಾಯಣ್ಣಗ ಇಲ್ಲಿ ದೇವ್ರು ಅಂತೇಳಿ ಪೂಜೆ ಮಾಡ್ತಾರೆ. ಸಮಾನವಾಗಿ ಕಾಣ. ಹಾ ಹಾ, ಹುಟ್ಟಿದ್ರೆ ಇಂಥ ಮಗನೇ ಹುಟ್ಟಲಿ ಅಂತೇಳಿ ಇಲ್ಲಿ ಹರಕೆ ಹೊತ್ಕೋತಾರೆ ಇಲ್ಲಿ ಮತ್ತು ಅಲ್ಲಿ. ನೋಡಿ, ಬಹಳ ನಾವು ಗಮನಿಸ್ತೀವಿ, ಬ್ರಿಟಿಷರು ಭಗತ್ ಸಿಂಗ್ ಅವರನ್ನ ನೇಣು ಹಾಕಿದ್ರು, ಅನೇಕ ಕ್ರಾಂತಿಕಾರಿಗಳನ್ನ ನೇಣು ಹಾಕಿದ್ರು. ನಾ ಅವ್ರನ್ನೆಲ್ಲರೂ ಜೈಲಿನ ಒಳಗಡೆ ವಧಾ ಖಾನೆ ಇರುತ್ತಲ್ಲ, ವಧಾ ಸ್ಥಾನ ಇರ್ತದಲ್ಲ, ಅಲ್ಲಿ ನೇಣಿಗೆ ಹಾಕಿದ್ದಾರೆ. ಆದರೆ ರಾಯಣ್ಣ ಅವರನ್ನ, ನಮ್ಮ ಕ್ರಾಂತಿವೀರ ಕನ್ನಡಿಗ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಕರ್ಕೊಂಬಂದು ಸಾರ್ವಜನಿಕವಾಗಿ ಎಲ್ಲರೂ ಕಾಣೋ ಹಾಗೆ ಒಂಥರ ಎಚ್ಚರಿಕೆ ಸಂದೇಶ. ನೀವು ನನ್ನ ತಂಟೆಗೆ ನಮ್ಮ ತಂಟೆಗೆ ಬಂದ್ರೆ ನಿಮಗೂ ಇದೇ ಗತಿ ಆಗುತ್ತೆ. ಹೆದರ್ಸೋಕೆ ಒಂದು ಎಚ್ಚರಿಕೆ ಅವ್ರ ಸೂಚನೆ ಹೊರಡ್ಸೋಕೆ ತಂದು ಈ ರೀತಿ ಸಾರ್ವಜನಿಕವಾಗಿ ಈ ಕಾಡಲ್ಲಿ ಅವರನ್ನು ನೇಣು ಹಾಕಿದ್ದಾರೆ. ಇದು ಪಶ್ಚಿಮ ಘಟ್ಟದ ಸೆರಗಿದು, ಪಶ್ಚಿಮ ಘಟ್ಟದ ಕಾಡಿದು. ಸುತ್ತ ನೀವು ಗಮನಿಸ್ಬೋದು, ಈಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ಮರ ಅದು ಇದು ತೋಟ ಕಾಣುತ್ತೆ. ಆದರೆ ಅವಾಗ ಸಂಪೂರ್ಣ ಕಾಡು 200 ವರ್ಷದಿಂದ ನಾವು ಇಮ್ಯಾಜಿನ್ ಮಾಡೋಣ, ಜನ ವಸತಿ ಇಲ್ಲದೆ ಇರತಕ್ಕಂಥ ದಟ್ಟವಾದ ಕಾಡಿದು. ಈ ಕಾಡಿನ ಮಧ್ಯೆ ನಮ್ಮ ರಾಯಣ್ಣ ಅಮರರಾದಂಥ ಜಾಗ ಇದು. ಆಮೇಲೆ ಇಲ್ಲಿ ಬರೋ ಜನ ಇಲ್ಲಿ ಬಂದು ಹೋಗಲಿ ಅಂತ ಹೇಳೋದು. ಖಂಡಿತ ಹೌದು, ನಮ್ಮ ಉಮೇಶ್ ಹೇಳಿದಾಗೆ ದಯಮಾಡಿ ರಾಯಣ್ಣನ ಅಭಿಮಾನಿಗಳು ಕೋಟ್ಯಂತರ ಜನ ಇದ್ದಾರೆ ಸರ್. ಹೌದೌದು, ಅಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಾರೆ ಸರ್ ಸಮಾಧಿಗೆ. ಅಲ್ಲಿ ಇಲ್ಲಿಗೆ ಜನ ಜಾಸ್ತಿ ಬರೋದು ಅಂದ್ರೆ ಒಂದೇ ಕಿಲೋಮೀಟರ್ ಇದೆ, ಒಂದೇ ಕಿಲೋಮೀಟರ್ ಇದೆ, ಕೋಟ್ಯಾಂತರ ಜನ ಇದ್ದಾರೆ ಅಭಿಮಾನಿಗಳು. ಒಬ್ಬರು ಇಬ್ಬರು ಲಕ್ಷಗಟ್ಟಲೆ ಅಲ್ಲ, ಕೋಟ್ಯಾಂತರ ಜನ ಇದ್ದಾರೆ. ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ವೀರತ್ವಕ್ಕೆ, ದೇಶಪ್ರೇಮಕ್ಕೆ ಎಲ್ಲಿದೆ ಜಾತಿ ಪ್ರೇಮ, ನಾಡ ಪ್ರೇಮಕ್ಕೆ ಎಲ್ಲಿದೆ ಜಾತಿ? ಹಾಗಾಗಿ ಎಲ್ಲರೂ ಇಲ್ಲಿ ಬರೋಣ, ನೋಡೋಣ, ಇಲ್ಲಿಗೆ ನಮಸ್ಕಾರ ಹಾಕೋಣ. ಯಾಕೆ ಬರಬೇಕು ಅಂತ ಮುಖ್ಯವಾದ ಪ್ರಶ್ನೆ ನಾನು ಕೇಳೋದೇನು ಅಂತಂದರೆ, ನಮ್ಮ ಹಿರಿಯರು ಎಷ್ಟು ವೀರರು ಶೂರರು ಪರಾಕ್ರಮಿಗಳಿದ್ದರು, ಯಾವ್ದಾದ್ರು ಅನ್ಯಾಯ ಆದಾಗ ಹೇಗೆ ಎದುರು ನಿಲ್ತಾ ಇದ್ರು, ಅದನ್ನು ಪ್ರತಿಭಟಿಸ್ತಿದ್ರು, ಹೋರಾಡ್ತಿದ್ರು ಅನ್ನುವ ಮನೋಭಾವ ನಮ್ಮಲ್ಲೂ ಬರಬೇಕು. ತಪ್ಪುಗಳಾದಾಗ, ಎಲ್ಲಾದರೂ ಅನ್ಯಾಯ ನಡೆದಾಗ ನಾವು ಸಿಡಿದೇಳುವ ಮೂಲಕ, ಅದನ್ನು ಪ್ರತಿಭಟಿಸುವ ಮೂಲಕ ನಾವು ರಾಯಣ್ಣವ್ರ ಆತ್ಮಕ್ಕೆ ಶಾಂತಿ ಕೊಡ್ಬೋದು. ಅಷ್ಟೇ ಸರ್. ಎಷ್ಟೋ ಸಲ ನಾವೇನು ಮಾಡ್ತೀವಿ, ಒಂದು ಅನ್ಯಾಯ ಆದಾಗ ಅಥವಾ ಒಂದು ಏನೋ ಅಕ್ರಮ ನಡೆದಾಗ ನನಗೆ ಯಾಕೆ ಬೇಕು, ನನಗೆ ಯಾಕೆ ಬೇಕು ಅನ್ನೋ ಆಟ್ಟಿಟ್ಯೂಡ್ ಇದೆ. ಅದನ್ನು ಬಿಟ್ಟು ನನಗೇ ಬೇಕಾಗಿರೋದು ಇದು, ನನ್ನ ಮನೇಲಿ ಸಮಸ್ಯೆ ಆದರೆ ಮಾತ್ರ ನಾನು ಮಾತಾಡೋದಲ್ಲ, ಯಾರಿಗೆ ಸಮಸ್ಯೆ ನಮ್ಮ ಸುತ್ತ ಸಮಾಜದಲ್ಲಾದರೂ ಮಾತಾಡಬೇಕು ಅಂತ ಅನ್ನೋದು ರಾಯಣ್ಣವರು ನಮಗೆ ಸಾರಿ ಹೋಗಿರೋ ಸಂದೇಶ. ಅದಕ್ಕೆ ರಾಯಣ್ಣವ್ರು ಹೇಳಿದ್ದು,
ಮನೆಗೊಬ್ಬ ರಾಯಣ್ಣ ಹುಟ್ಟಬೇಕು, ಮನೆಗೊಬ್ಬ ರಾಯಣ್ಣ ಹುಟ್ಟಬೇಕು, ಮತ್ತು ಇರುವ ಯುವಕರು ಕೂಡ ರಾಯಣ್ಣನ ಆದರ್ಶಗಳನ್ನು ಮೈಗೂಡಿಸ್ಕೋಬೇಕು. ಅದು ರಾಯಣ್ಣ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ನಿಜ. ಹಾಗಾಗಿ ಅವರ ಪ್ರತಿಮೆ ಅಲ್ಲಿಟ್ಟಿವೆ, ಇಲ್ಲಿಟ್ಟಿವೆ, ರೈಲ್ವೆ ಸ್ಟೇಷನ್ಗೆ ಅವರ ಹೆಸರಿಟ್ಟು ಎಲ್ಲವೂ ಸರಿ, ಆದರೆ ಭಾಳ ಮುಖ್ಯವಾಗಿ ರಾಯಣ್ಣ ಅವರ ಧೈರ್ಯ ಪರಾಕ್ರಮಗಳನ್ನು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೋಬೇಕು. ಅದು ಅವ್ರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಉಳಿದಂತೆ ದಯಮಾಡಿ ಈ ಜಾಗಕ್ಕೆ ಬನ್ನಿ. ನೀವು ನೋಡಿದ್ದೀರಿ ನಂದಗಡಕ್ಕೆ ಬಂದು ಯಾರನ್ನ ಕೇಳಿ, ನಂದಗಡಕ್ಕೆ ಬಂದು ಕೇಳಿದ್ರೆ ಹೇಳ್ತಾರೆ ಹೇಳ್ತಾರೆ. ಹಾಗಾಗಿ ಬನ್ನಿ, ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿ ಬರುತ್ತೆ, ಬನ್ನಿ ಈ ಒಂದು ಸ್ಮಾರಕವನ್ನು ಎಲ್ಲರೂ ನೋಡಿ. ಸರ್ಕಾರ ಇದನ್ನು ಚೆನ್ನಾಗಿ ಮಾಡ್ತಾ ಇದೆ, ಭಾಳ ಸಂತೋಷ. ಆದಷ್ಟು ಬೇಗ ಆಗಲಿ ಅಂತ ಅನ್ನೋದು ನಮ್ಮ ಮನವಿ ಸರ್. ಇವತ್ತು ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರು ಆರುಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶ ಅಭಿಮಾನಿ ಮಕ್ಕಳು ಇರ್ತಾರ. ಏನೇನೆಲ್ಲ ಕಟ್ತಾ ಇರ್ತಾರೆ ಇಲ್ಲಿ, ಮ್ಯೂಸಿಯಂ ಮಾಡ್ತಾ ಇದಾರಂತ್ರಿ. ಇವೆಲ್ಲ ಈ ಥರ ಮಂಟಪ ಅಲ್ಲೆಲ್ಲ ಎಲ್ಲ ಮಾಡಿ ಈ ಥರ ಅಧಿಕಾರದಿಂದನೇ ಇರ್ಬೋದು. ಸಂಗೊಳ್ಳಿ ಹುಟ್ಟಿದವರು ಅಲ್ಲ, ಅವ್ರ ಮನೆ ಇದೆಯಾ ಅಲ್ಲಿ? ಮನೆ ಇಲ್ಲ ರೀ, ಇದೇ ಇದ್ದು ಮನೆ ಎಲ್ಲ ಬಿದ್ದಾವೆ. ಈಗ ಹೊಸ ಹೊಸ ಮಣ್ಣಿ ಕಟ್ಕೊಂಡಾರ, ಅವ್ರ ವಂಶಸ್ಥರು ಇದಾರೆ ಅಲ್ಲಿ. ಆ ರಿಯಲ್ ಮನಿ ಮೊದಲಿಂದ ಆಗಿನ ಕಾಲದ್ದು ಯಾವುದಿಲ್ಲ ಸರ್. ಅಲ್ಲ ಅಲ್ಲ, ಅಲ್ಲೇನು ಅಂಥದ್ದೇನು ನಮಗೆ ಕಂಡು ಬಂದಿಲ್ಲ. ಎಷ್ಟು ಕಿಲೋಮೀಟರ್ ಇದೆ? ಕಿತ್ತೂರಿಂದ 11 ಕಿಲೋಮೀಟರ್ ಇದೆ. ಈಗೆಲ್ಲ ಇದು ಸ್ವಲ್ಪ ಸ್ವಚ್ಛ ಇದಾರೆ. ಮೊದಲು ಅಲ್ಲಿಂದ ಈ ಕಡೆ ಬರೋಕ್ಕೆ ಹೆದರ್ತಿದ್ರು ಅಷ್ಟು. ಅಂದ್ರೆ ಎಲ್ಲ ಆಮೇಲೆ ಇಲ್ಲಿ ಹೆದರಿ ಯಾರು ಬರ್ತಿದ್ದಿಲ್ಲ ಮೊದಲು, ಆ ಕಡೆ ಹೋಗಬಾರ್ದಂತೇಳಿ. ಈಗೆಲ್ಲ ಕೆಲಸ ಚಾಲು ಅದಾವಲ್ರ, ಸ್ವಚ್ಛ ಮಾಡಿ ಸ್ವಲ್ಪ ಇದು ಮೇಂಟೈನ್ ಮಾಡ್ಯಾರ. ಅವರು ನೆಕ್ಸ್ಟ್ ಟೈಮ್ ನೀವು ಬಂದಾಗ ಈ ತರ ವಾತಾವರಣ ಇರುದಿಲ್ಲ, ಫುಲ್ ಎಲ್ಲ ಕ್ಲೀನ್ ಆಗಿರ್ತಿತ್ತು. ಕ್ಲೀನ್ ಮಾಡಿ ಇದನ್ನ ಕಟ್ಟೆ ಎಲ್ಲ ಹಾಕ್ಬಿಡ್ತಾರೆ. ಹಂಗಾದ್ರೆ ಅದು ಮಜಾ ಇರುದಿಲ್ಲ, ಅದು ಏನು ರಿಯಲ್ ಇತ್ತಲ್ಲ ಹಂಗೆ ಇರ್ಬೇಕು. ಹಾಂ, ನ್ಯಾಚುರಲ್ ಇರ್ಬೇಕು. ಹೌದು, ಈ ತರ ಇಲ್ಲಿ ಹೋಗಕ್ಕೆ ಇಲ್ಲಿ ಹೋಗಕ್ಕೆ ಸಮಸ್ಯೆ ಇದೆ ನಮಗೆ ಈ ಕಡೆ. ಹಾಂ, ಈ ತರ ಇತ್ತದಲ್ಲ, ಈ ಕ್ಲೀನ್ ಮಾಡಿದ್ರೆ. ಹಾಂ, ಈ ಕ್ಲೀನ್ ಮಾಡಿದ್ರೆ. ಆ ಕಡೆಯಿಂದ ಒಂದು ರಸ್ತೆ ಇತ್ತು, ಸಣ್ಣ ರಸ್ತೆ, ಹಂಗೆ ಬರ್ತಿದ್ರು ಹಂಗೆ ಹೋಗ್ಬಿಡ್ತಿದ್ರು, ಈ ಕಡೆ ಬರ್ತಿದ್ದಿಲ್ಲ ಯಾರು. ಎಷ್ಟು ಎಕರೆ ಜಾಗ ಇದು ಗೊತ್ತಾ? ಎಷ್ಟು ಎಕರೆ ಜಾಗ ಇದು ಸರ್? ಟೋಟಲ್ ಏನು ಜಮೀನು? 14 ಎಕರೆ ಸರ್. 14 ಎಕರೆ ಒಳಗೆ ಇದನ್ನ ಮ್ಯೂಸಿಯಂ ಮಾಡ್ತಾರೆ. 14 ಎಕರೆ ಮ್ಯೂಸಿಯಂ ಮಾಡ್ತಿದ್ದಾರೆ. ಓಕೆ, ಈಗ ಮಟೀರಿಯಲ್ ಹೋಗೋ ಸಂಬಂಧ ಇಲ್ಲೇ ಓಪನ್ ಬಿಟ್ಟಿದ್ದಾರೆ. ಯಾಕೆ ಆಗೋದು? ಮೇನ್ ಎಂಟ್ರೆನ್ಸ್ ಆಪರೇಟರ್. ಓ, ಇದೆಲ್ಲ ಮೇನ್ ಎಂಟ್ರೆನ್ಸ್ ಸರ್? ಇಲ್ಲ ಇಲ್ಲ ಸರ್, ಮೇನ್ ಎಂಟ್ರೆನ್ಸ್ ಆಪರೇಟರ್. ಇದು ಕೆಲಸ ಮುಗಿದಿಂದ ಇದು ಬಂದ್ ಮಾಡೋರ ಅಲ್ಲಿ ಊರಿಂದ ತೋಳ್ತಿರ್ಬೋದ್ರಿ ಅವ್ರು. ಊರಿಂದ ಇಲ್ಲ ಸರ್, ಇದ ರೋಡ್ ಅನ್ನ ಹೋಗೈತ್ರಿ ಇಲ್ಲಿ. ರೋಡ್ ಅನ್ನ ಹೋಗೋದು ಬಸ್ ಸ್ಟಾಪ್, ಕ್ಯಾಂಟೀನು, ಸೆಕ್ಯೂರಿಟಿ ಆಫೀಸ್ ಎಲ್ಲ ಆಕಡೆ ಸರ್. ಈಗ ಇದು ಬಂದ್ ಮಾಡಿಬಿಡ್ತಾರೆ? ಇದು ಬಂದ್ ಮಾಡ್ರಿ ಸರ್, ಈಗ ಮಟೀರಿಯಲ್ ಕೆಲಸ ನಡೆದಿದೆ, ಗಾಡಿ ಹೋಗಕ್ಕೆ ಬರಕ್ಕೆ. ಅಂದ್ರೆ ಇಲ್ಲಿ ಬರ್ಬೇಕಂದ್ರೆ ಹಂಗೆ ಆಸೆ ಬರ್ಬೇಕು ನಾವು ಸರ್. ಇದೇ ರೋಡ್ ಅಲ್ಲ, ಇದೇ ರೋಡ್ ದರಕ್ಕೆ ಹೋಗಿ. ಅದೇ ಗೊತ್ತಾತ, ಇನ್ನು ಮುಂದೆ ಬರ್ಬೇಕಂದ್ರೆ ಈಗ ರಸ್ತೆ ಬಂದೈತ್ರಿ. ಏನು ನಿಮ್ಮ ಹೆಸರು? ಸರ್ ಕಲ್ಲಾಪುರ ಸರ್. ಥ್ಯಾಂಕ್ಸ್ ಕಲ್ಲಾಪುರ ಸರ್. ಏನು ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ ಬಂದಿನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.